ಕುಂಕುಮ ಹೂವು ಇದನ್ನ ಬಹಳಷ್ಟು ಜನರು ಉಪಯೋಗ ಮಾಡ್ತಾರೆ. ಇನ್ನು ಕೆಲವು ಕಡೆಗಳಲ್ಲಂತೂ ಅತಿ ಅವಶ್ಯಕವಾಗಿ ಬೇಕಾಗುವಂತ ವಸ್ತು. ಕುಂಕುಮ ಹೂವು ಮುಖ್ಯವಾಗಿ ಗರ್ಭಿಣಿಯರು ಹಾಲಿನಲ್ಲಿ ಪ್ರತಿನಿತ್ಯ ಸೇವನೆ ಮಾಡ್ತಾರೆ, ಯಾಕಂದ್ರೆ ಹುಟ್ಟೋ ಮಕ್ಕಳು ಕೆಂಪಾಗಿರ್ಬೇಕು, ದುಂಡಾಗಿರ್ಬೇಕು ಅಂತ. ಇದು ಬಹಳಷ್ಟು ಜನರಿಗೆ ಗೊತ್ತಿರುವಂತಹ ವಿಷಯವೇ, ಹೆಚ್ಚಿನ ಜನರಿಗೆ ಮಾತ್ರ ತಿಳಿದಿರ್ಲಿಕ್ಕಿಲ್ಲ. ಮುಖ್ಯವಾಗಿ ಗರ್ಭಿಣಿಯರು ಕುಂಕುಮ ಹೂವು ತಿನ್ಬೇಕು ಅಂದ್ರೆ ಹಾಲಿನಲ್ಲಿ ಹಾಕೊಂಡು ಕುಡಿಬೇಕು ಅನ್ನೋ ಅಭಿಪ್ರಾಯ ಇದೆ. ಆದ್ರೆ ಕುಂಕುಮ ಹೂವನ್ನ ಯಾರು ಬೇಕಾದ್ರೂ ಕುಡಿಬಹುದು, ತಿನ್ಬಹುದು. ಕೀಲು ನೋವನ್ನ ಕಡಿಮೆ ಮಾಡೋದೇ ಅಲ್ಲದೆ ನಿದ್ರಾಹೀನತೆ, ಖಿನ್ನತೆ ಇತ್ಯಾದಿಗಳಿಗೆ ಇದು ದಿವ್ಯ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಜೀರ್ಣ ಶಕ್ತಿಯನ್ನ ವೃದ್ಧಿ ಮಾಡುತ್ತದೆ, ಆಹಾರವನ್ನ ತೆಗೆದುಕೊಳ್ಬೇಕು ಅನ್ನುವ ಕೋರಿಕೆಯನ್ನ ಹೆಚ್ಚು ಮಾಡುತ್ತದೆ. ಅಷ್ಟೇ ಅಲ್ಲದೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತ ಪರಿಚಲನೆ ಆಗುವಂತೆ ಮಾಡುತ್ತೆ. ಅದಕ್ಕೆ ಇದನ್ನ ಲಿವರ್ ಮೂತ್ರಪಿಂಡ ಚಿಕಿತ್ಸೆಯಲ್ಲಿ ಉಪಯೋಗ ಮಾಡ್ತಾರೆ. ಇನ್ನು ಕುಂಕುಮ ಹೂವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ, ಟ್ರೈಗ್ಲಿಸರೈಡ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ಆದ್ರಿಂದ ಹೃದ್ರೋಗ ಇರುವವರು ನಿತ್ಯವೂ 2-3 ಎಸಳು ನೀರಲ್ಲಾಗದೆ ಹಾಲಲ್ಲಾಗಲಿ ನೆನೆಸಿಟ್ಟು ಸೇವಿಸೋದು ಉತ್ತಮ ಅಂತ ಹೇಳ್ತಾರೆ. ಹಾಗೆಯೇ ಚರ್ಮವನ್ನ ಕಾಂತಿಯುತವಾಗಿ ಮಾಡುವ ಗುಣ ಇದು ಹೊಂದಿದೆ. ಆದ್ರಿಂದ ಸೌಂದರ್ಯ ಸಾಧನಗಳ ತಯಾರಿಕೆಯಲ್ಲಿ ಕುಂಕುಮ ಹೂವನ್ನು ಉಪಯೋಗಿಸ್ತಾರೆ. 1 teaspoon ಹಾಲಿಗೆ 1 esalu ಕುಂಕುಮ ಹೂವು ನೆನೆಸಿಟ್ಟು ಆ ಮಿಶ್ರಣವನ್ನ ಮುಖಕ್ಕೆ ಹಚ್ಚಿಕೊಂಡ್ರೆ ಮುಖದ ಮೇಲಿನ ಮಚ್ಚೆಗಳು ತೊಲಗಿ ಹೋಗುತ್ತವೆ. ಇನ್ನು ಮುಖ್ಯವಾಗಿ ಗರ್ಭಿಣಿಯರು ಕುಂಕುಮ ಹೂವು ಬೆರೆಸಿದ ಹಾಲನ್ನು ಕುಡಿತಾ ಇದ್ರೆ ಜೀವಕ್ರಿಯೆಗಳಿಗೆ ತಕ್ಕುದಾದ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತೆ. ಹೀಗೆ ಹಲವಾರು ಬಗೆಯಲ್ಲಿ ಈ ಕುಂಕುಮ ಹೂವು ಅನ್ನೋದು ಉಪಯೋಗ ಆಗುತ್ತೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಉಪಯೋಗಿಸಿಕೊಳ್ಬೇಕು, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನೋದನ್ನ ನಾವು ತಿಳಿದುಕೊಂಡಿರಬೇಕು ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.